ए नम न्यूज़ के स्वागत करवे शिवरामेगौड़ बणदिंदा कुवेंपुरवर 117ने जन्मदिनाचरणे राष्ट्रकवि कुवेंपुरवर 117ने जयंती अंगवागी कर्नाटक रक्षणा वेदिके शिवरामेगौड़ बण कुवेंपु जन्मदिनाचरणेयन्नु इंदु चिंतामणि नगरद रामकुंडे बळि करवे कचेरिय मुंदे हम्मिकोळ्ळलागित्तु। ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಶ್ರೀರಾಮನಗರ ಶಂಕರ್ ಅವರು ಅಲವಾರು ಕಾವ್ಯ ಮತ್ತು ಕವನಗಳನ್ನು ಬರೆದು ಅಲವು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದ ಕುವೆಂಪುರವರ ಜನ್ಮದಿನಾಚರಣೆಯನ್ನು ಪ್ರತಿ ವರ್ಷ ತಪ್ಪದೆ ಕಚೇರಿಯಲ್ಲಿ ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು। ಕಾಸಾಪದ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷ ಪಾಪಣ್ಣ ಮಾತನಾಡಿ ಕನ್ನಡ ನಾಡಿನ ಭಾಷೆಗಾಗಿ ಅಮೋಘ ಸೇವೆ ಸಲ್ಲಿಸಿ ಹಲವಾರು ಕೃತಿಗಳನ್ನು ರಚಿಸಿ ರಾಷ್ಟ್ರಮಟ್ಟದ ಕವಿಯಾಗಿರುವ ಕುವೆಂಪುರವರ ಹುಟ್ಟು ಬೆಳೆದ ಮುಂದೆ ಸಾಹಿತ್ಯ ಲೋಕದ ದಿಗ್ಗಜರಾಗಿ ವಿಶ್ವಮಾನವತೆಯ ವ್ಯಕ್ತಿಯಾಗಿ ಬೆಳೆದು ಬಂದ ಬಗ್ಗೆ ವಿವರಿಸಿದರು। ಇನ್ನು ಈ ಸಂದರ್ಭದಲ್ಲಿ ಕೈವಾರ ಶ್ರೀನಿವಾಸ್ ಗುರುಪ್ರಸಾದ್ ಶಿವಾರೆಡ್ಡಿ ಯುನಸ್ ಖಾನ್ ಡಿಶ್ ಶ್ರೀನಿವಾಸ್ ಆರ್ ಇಲಿಯಾಸ್ ಇಮ್ರಾನ್ ನಾರಾಯಣ ಸ್ವಾಮಿ ಟೇಲರ್ ನಾಗರಾಜ್ ಸೇರಿದಂತೆ ಹಲವಾರು ಕರವೇ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು। ಹಳ್ಳಿ ಎಂಬ ಗ್ರಾಮದಲ್ಲಿ ವೆಂಕಟಪ್ಪ ಮತ್ತು ಸೀತಮ್ಮ ಎಂಬುವರ ಮಗನಾಗಿ ಜನಿಸ್ತಾರೆ। ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿಯೇ ತೀರ್ಥಹಳ್ಳಿಯಲ್ಲಿಯೇ ನಡೆಸುತ್ತೆ। ಅದೇ ರೀತಿ ಇವರು ಬರೆದಂತಹ ರಾಮಾಯಣ ದರ್ಶನಂ ಎಂಬ ಪುಸ್ತಕದಿಂದ ಇವರು ಜಗತ್ ವಿಖ್ಯಾತರಾಗುತ್ತಾರೆ। ಆ ಒಂದು ರಾಮಾಯಣ ದರ್ಶನಂ ಪುಸ್ತಕದ ಮುಖಾಂತರ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ಸಹ ನೀಡಿ ಗೌರವಿಸಲಾಗುತ್ತದೆ। ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಹ ಸಂದಿದ್ದು ಇವರು ಈ ಕೃತಿಯಿಂದ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಇವರು ಇವರು ಬರೆದಂತಹ ಕಾನೂರು ಹೆಗ್ಗಡತಿ ಎಂಬ ಸಿನಿಮಾ ಒಂದು ಕಾದಂಬರಿ ಮುಖಾಂತರ ಈ ಸಿನಿಮಾ ಸಹ ಆಗಿದೆ। ಇವರು ಬರೆದಂತಹ ಅನೇಕ ಕೃತಿಗಳು ಇವತ್ತು ಜಗದ್ವಿಖ್ಯಾತವಾಗಿದೆ। ಇಂಥ ಮಹಾನುಭಾವರ ಜಯಂತಿ ಜನ್ಮದಿನೋತ್ಸವವನ್ನು ಆಚರಿಸುತ್ತಿರುವುದು ಇದು ನಮಗೆ ಬಹಳ ಸಂತಸ ತಂದಿದೆ। ಈ ಒಂದು ಕಾರ್ಯಕ್ರಮನ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಶ್ರೀರಾಮನಗರ ಶಂಕರ್ ಅವರು ಪ್ರತಿಯೊಂದು ಈ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುವ ಮುಖಾಂತರ ಹಾಗೂ ಕನ್ನಡ ಪರ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಗೌರವಿಸತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಸಹ ಇವರು ನಡೆಸ್ಕೊಂಡು ಬರ್ತಾರೆ ಅದಕ್ಕೆ ಇದೆ। ಮತ್ತು ಅವರು ಈ ಊಲವಾಡಿ ರಸ್ತೆ ಹತ್ರ ಕುವೆಂಪು ನಗರ ಅಂತ ಹೇಳಿಬಿಟ್ಟು ಸಹ ಅವರು ನಾಮಕರಣ ಮಾಡಿದ್ದಾರೆ। ಇಂಥ ಮಹಾನ್ ವ್ಯಕ್ತಿಗಳು ಇಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇರೋದು ಆದರ್ಶನೀಯವಾಗಿದೆ। ಇವರ ಎಲ್ಲ ಗುಂಪುಗಳ ಜನರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಇನ್ನು ಹೆಚ್ಚಾಗಿ ಕನ್ನಡ ಕಾರ್ಯಕ್ರಮಗಳು ನಡೆಸುವಂತ ಆಗಲಿ ಅಂತ ಹೇಳ್ಬಿಟ್ಟು ಕನ್ನಡವಾಗಿರು ಎಂದು ಹೇಳಿರ್ತಕ್ಕಂಥ ಮಹಾ ವ್ಯಕ್ತಿ ಕವಿರವರು ಇಂತಹ ಕವನಗಳನ್ನು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಬರ್ತಿರ್ತಕ್ಕಂತಹ ಮಹಾ ವ್ಯಕ್ತಿಗಳು ಇಂತಹ ವ್ಯಕ್ತಿಯ 117ನೇ ಜನ್ಮದಿನಾಚರಣೆ ಪ್ರಯುಕ್ತ ಈ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ವತಿಯಿಂದ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ। ಅದೇ ಥರ ಪುನೀತ್ ರಾಜ್ಕುಮಾರ್ ಇದೇ 29-10-2 ತಿಂಗಳಾಗಿದೆ ಅವ್ರಿಗೂ ನಮ್ಮ ವೇದಿಕೆ ಮುಖಾಂತರ ಶ್ರದ್ಧಾಂಗ ಸಭೆಯನ್ನು ಅರ್ಪಿಸ್ತಾ ಇದ್ದೇವೆ। ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೈವಾರ ಶ್ರೀನಿವಾಸ ಅವರಿಗೆ ಮತ್ತು ಮಾಜಿ ತಾಲೂಕು ಕಸಾಪ ಅಧ್ಯಕ್ಷರಾದಂಥ ಪಾಪಣ್ಣವರು ಇವರೆಲ್ಲರಿಗೂ ವೇದಿಕೆ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ।